ನಮಸ್ಕಾರ. ಕೆ ಎಲ್ ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾ. ನಾನು ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಭರತ್ ಗೌಡ. ಈ ತ್ರಿಭುಜದಲ್ಲಿ ಎಷ್ಟು ಶೃಂಗ ಹಾಗೂ ಎಷ್ಟು ಕೋನಗಳಿವೆ, ಹಾಗೆಯೇ ಶೃಂಗಗಳು ಹಾಗೂ ಕೋನಗಳನ್ನು ಹೆಸರಿಸಿರಿ. ತ್ರಿಭುಜ ಎಂದರೇನು? ಇಂದು ತ್ರಿಭುಜಗಳ ಸರ್ವಸಮ್ಮತಿಯ ಬಗ್ಗೆ ತಿಳಿಯೋಣ. ಎರಡು ತ್ರಿಭುಜಗಳು ಸರ್ವಸಮವಾಗಬೇಕಾದರೆ ಅವು ಪರಸ್ಪರ ತದ್ರೂಪಿಗಳಾಗಿರಬೇಕು ಮತ್ತು ಒಂದರ ಮೇಲೊಂದನ್ನು ಇರಿಸಿದಾಗ ಅವು ಪರಸ್ಪರ ಐಕ್ಯವಾಗಬೇಕು. ಈ ಚಿತ್ರವನ್ನು ಗಮನಿಸಿ. ಇಲ್ಲಿ ಎ ಬಿ ಸಿ ಹಾಗೂ ತ್ರಿಭುಜ ಪಿ ಕ್ಯೂ ಆರ್ ಇವು ಎರಡು ಬಾಹು, ಕೋನ ಹಾಗೂ ಶೃಂಗಗಳನ್ನು ಗಮನಿಸಿದಾಗ ಪರಸ್ಪರ ತದ್ರೂಪಿಗಳಾಗಿವೆ. ಹಾಗೆಯೇ ಇಂದು ಮೂರು ನಿರ್ಧಾರಕ ಗುಣಗಳನ್ನು ನೋಡೋಣ. ಮೊದಲನೇದಾಗಿ ಬಾಕೋಬಾ ಸರ್ವಸಮ್ಮತಿಯ ನಿಯಮ, ಕೋಬಾಕೋ ಸರ್ವಸಮ್ಮತಿಯ ನಿಯಮ, ಬಾಹು 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 ಸರ್ವಸಮ್ಮತಿಯ ನಿಯಮ ಹಾಗೂ ಲಂಬಕೋನ, ಕರ್ಣ ಹಾಗೂ ಬಾಹು ಸರ್ವಸಮ್ಮತಿಯ ನಿಯಮ. ಮೊದಲನೇದಾಗಿ ಬಾಹು ಕೋನ ಬಾಹು ನಿರ್ಧಾರಕ ಗುಣ. ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮನಾಗಿದ್ದು ಆ ಕೋನಗಳನ್ನು ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪಿಗಳು. ಹಾಗೆಯೇ ಒಂದು ತ್ರಿಭುಜದ ಎರಡು ಕೋನಗಳು ಮತ್ತು ಅವುಗಳ ಸಾಮಾನ್ಯ ಬಾಹು ಇನ್ನೊಂದು ತ್ರಿಭುಜದ ಎರಡು ಕೋನಗಳು ಮತ್ತು ಅವುಗಳ ಸಾಮಾನ್ಯ ಬಾಹುಗಳಿಗೆ ಅನುರೂಪವಾಗಿದ್ದರೆ ಆ ಎರಡು ತ್ರಿಭುಜಗಳು ಸರ್ವಸಮ. ಬಾಬಾಬಾ ಸರ್ವಸಮತೆಯ ನಿಬಂಧನೆ. ಒಂದು ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ ಮೂರು ಅನುರೂಪ ಬಾಹುಗಳಿಗೆ ಸಮವಾಗಿದ್ದಲ್ಲಿ ಆ ಎರಡೂ ತ್ರಿಭುಜಗಳು ಸರ್ವಸಮವಾಗಿರುತ್ತದೆ. ಲಂಬಕೋನ ಕರ್ಣ ಬಾಹು ಸರ್ವಸಮ್ಮತಿಯ ನಿಬಂಧನೆ. ಎರಡು ಲಂಬಕೋನ ತ್ರಿಭುಜಗಳಲ್ಲಿ ಒಂದರ ಕರ್ಣ ಮತ್ತು ಒಂದು ಬಾಹು ಇನ್ನೊಂದು ತ್ರಿಭುಜದ ವಿಕರ್ಣ ಮತ್ತು ಅನುರೂಪ ಬಾಹುವಿಗೆ ಸಮವಿದ್ದಾಗ ಆ ಲಂಬಕೋನ ತ್ರಿಭುಜಗಳು ಸರ್ವಸಮವಾಗಿರುತ್ತದೆ. ಇದನ್ನು ಲಂ ಕ ಬ ಸರ್ವಸಮ್ಮತಿ ಎಂದು ಏಕೆ ಕರೆಯುತ್ತೇವೆ ಆಲೋಚಿಸಿ. ಹಾಗೆಯೇ ವಿಶೇಷ ತ್ರಿಭುಜಗಳು ಮತ್ತು ಲಕ್ಷಣಗಳು. ಒಂದು ತ್ರಿಭುಜದಲ್ಲಿ ಎಲ್ಲ ಮೂರು ಬಾಹುಗಳು ಸಮವಾಗಿದ್ದಲ್ಲಿ ಅದನ್ನು ಸಮಬಾಹು ತ್ರಿಭುಜ ಎಂದು ಕರೆಯುತ್ತೇವೆ. ಸಮಬಾಹು ತ್ರಿಭುಜದಲ್ಲಿ ಎಲ್ಲ ಬಾಹುಗಳು ಸಮವಾಗಿರುತ್ತದೆ. ಹಾಗೆಯೇ ವಿಶೇಷವೆಂದರೆ ಪ್ರತಿ ಕೋನದ ಅಳತೆ 60 ಇರುತ್ತದೆ. ಹಾಗೆಯೇ ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮವಾಗಿದ್ದಾಗ ಅದನ್ನು ಸಮದ್ವಿಬಾಹು ತ್ರಿಭುಜ ಎಂದು ಕರೆಯುತ್ತಾರೆ. ಸಮದ್ವಿಬಾಹು ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮವಾಗಿದ್ದು ವಿಶೇಷವಾಗಿ ಅಭಿಮುಖವಾಗಿರುವ ಪಾದಕೋನಗಳು ಸಮವಾಗಿರುತ್ತದೆ. ಧನ್ಯವಾದಗಳು.